ಫ್ಯಾಕ್ಟ್ ನಂಬರ್ 1, ಸಾಮಾನ್ಯವಾಗಿ ಜಪಾನ್ನಲ್ಲಿ ಭೂಕಂಪಗಳು ಹೆಚ್ಚಾಗಿ ಬರುತ್ತವೆ. ಇದರಿಂದಾಗಿ ಬಿಲ್ಡಿಂಗ್ಗಳು ಕುಸಿಯುತ್ತವೆ. ಇದನ್ನು ತಡೆಯಲು ನ್ಯೂ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಈ ಥರದ ಪಿಲ್ಲರ್ಸ್ಗಳು ಇಲ್ಲದ ಮನೆಗಳನ್ನು ತಯಾರಿಸುತ್ತಿದ್ದಾರೆ ಜಪಾನ್ನವರು. ಫ್ಯಾಕ್ಟ್ ನಂಬರ್ 2, ಒಂದು ದಿನ ಈ ವ್ಯಕ್ತಿಯು ಒಂದು ಪೆಂಗ್ವಿನನ್ನು ಸೇವ್ ಮಾಡುತ್ತಾನೆ. ಇದಕ್ಕೆ ಥ್ಯಾಂಕ್ಸ್ ಹೇಳಲು 8,000 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಆ ಪೆಂಗ್ವಿನ್ ಪ್ರತಿ ವರ್ಷ ಆತನನ್ನು ಮೀಟ್ ಆಗಲು ಬರುತ್ತದೆ. ಫ್ಯಾಕ್ಟ್ ನಂಬರ್ 3, ಹೆಲ್ತ್ ಚೆನ್ನಾಗಿ ಇಲ್ಲದಾಗ ಡಾಕ್ಟರ್ ಕೊಡುವ ಇಂಜೆಕ್ಷನ್ ಮಾಡಿದ ನಂತರ ನಮ್ಮ ಸ್ಕಿನ್ ಮೈಕ್ರೋಸ್ಕೋಪ್ನಲ್ಲಿ ಹೀಗೆ ಕಾಣುತ್ತದೆ. ಫ್ಯಾಕ್ಟ್ ನಂಬರ್ 4, ಇಲ್ಲಿ ಕಾಣುತ್ತಿರುವ ಪಿಕ್ಚರ್ನಲ್ಲಿ ನಿಮಗೆ ನೀರು ಕಾಣುತ್ತಿದೆಯೇ? ಇದು ಹಿಮಾಲಯದ ನೀರು, ಇಷ್ಟೊಂದು ಕ್ಲಿಯರ್ ಆಗಿರುತ್ತದೆ ಅದು. ಫ್ಯಾಕ್ಟ್ ನಂಬರ್ 5, ಇಂಟರ್ನೆಟನ್ನು ಪ್ರೊವೈಡ್ ಮಾಡುವ ಫೈಬರ್ ಆಪ್ಟಿಕ್ ವೈರ್ ಸೈಜ್ ನೋಡಲು ಇಷ್ಟು ತೆಳುವಾಗಿರುತ್ತದೆ. ಫ್ಯಾಕ್ಟ್ ನಂಬರ್ 6, ಭೂಮಿಯ ಮೇಲಿರುವ ಎಲ್ಲ ಪ್ರದೇಶಗಳಲ್ಲಿ ಹೆಸರುಗಳಲ್ಲಿ ಹಾಂಗ್ಕಾಂಗ್ ಅನ್ನು ಮಾತ್ರ ನಮ್ಮ ನಾಲಿಗೆ ಮತ್ತು ತುಟಿ ಕದಲಿಸದೇ ಹೇಳಬಹುದು. ಫ್ಯಾಕ್ಟ್ ನಂಬರ್ 7, ಒಂದು ವೇಳೆ ಜಪಾನ್ನಲ್ಲಿ ಕಾರ್ ಖರೀದಿಸಬೇಕಾದರೆ ನಮಗೆ ಕಾರ್ ಪಾರ್ಕಿಂಗ್ ಸ್ಪೇಸ್ ಇದೆ ಎಂಬುದನ್ನು ಗೌರ್ನಮೆಂಟ್ಗೆ ನಿರೂಪಿಸಿಕೊಳ್ಳಬೇಕು. ಆಗಲೇ ಜಪಾನ್ ಗೌರ್ನಮೆಂಟ್ ನಮಗೆ ಕಾರನ್ನು ಮಾರುತ್ತದೆ. ಫ್ಯಾಕ್ಟ್ ನಂಬರ್ 8, ಅಲಾರಾಂ ಕ್ಲಾಕ್ಗಳಿಗಿಂತ ಮುಂಚೆ ಹೀಗೆ ಪ್ರೊಫೆಷನಲ್ ಕ್ಲಾಕ್ ವೇಕರ್ಸ್ ಇರುತ್ತಿದ್ದರು. ನಾವು ಹೇಳಿದ ಟೈಮ್ಗೆ ಬಂದು ನಮ್ಮನ್ನು ಎಬ್ಬಿಸುತ್ತಿದ್ದರು. ಫ್ಯಾಕ್ಟ್ ನಂಬರ್ 9, ಒಂದು ಸ್ಟೇಷನರಿ ಜಪಾನೀಸ್ ಕಂಪನಿ ಕ್ಲಿಯರ್ ರೇಡಾರ್ ಎಂಬ ಟ್ರಾನ್ಸ್ಪರೆಂಟ್ ಎರೇಸರನ್ನು ತಯಾರಿಸಿದರು, ಏಕೆಂದರೆ ನಾವು ಎರೇಸ್ ಮಾಡುವುದನ್ನು ಕ್ಲಿಯರಾಗಿ ಕಾಣಲು ಎಂದು. ಫ್ಯಾಕ್ಟ್ ನಂಬರ್ 10, ನಮ್ಮ ಭೂಮಿಯ ಮೇಲೆ ಹಗಲು ಮತ್ತು ರಾತ್ರಿಯನ್ನು ಬೇರ್ಪಡಿಸುವ ರೇಖೆಯನ್ನು ಟೆರ್ಮಿನೇಟರ್ ಎಂದು ಕರೆಯುತ್ತಾರೆ. ಫ್ಯಾಕ್ಟ್ ನಂಬರ್ 11, ಇಲ್ಲಿ ಕಾಣುತ್ತಿರುವ ಫೋಟೋಗಳು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮತ್ತು ಒಂದು ಕಲರ್ ಫೋಟೋ ಅಲ್ಲ, ಅಜ್ಜಿ ಮತ್ತು ಮೊಮ್ಮಗಳ ಫೋಟೋ ಆಗಿದೆ. ಇಬ್ಬರು ನೋಡಲು ಸೇಮ್ ಇದ್ದಾರೆ. ಫ್ಯಾಕ್ಟ್ ನಂಬರ್ 12, ಟೈಟಾನೋಬೋವಾ ಎಂಬ ಈ ಹಾವು 60 ಮಿಲಿಯನ್ ವರ್ಷಗಳ ಹಿಂದೆ ಕಣ್ಮರೆಯಾಗಿದೆ. ಇದೇ ಇಲ್ಲಿಯವರೆಗೆ ಸಿಕ್ಕ ಅತಿ ದೊಡ್ಡ ಹಾವಾಗಿದೆ. ಇದರ ಫಾಸಿಲ್ಸ್ ಮ್ಯೂಸಿಯಂನಲ್ಲಿ ಬದಲಿಸಲಾಗಿದೆ. ಫ್ಯಾಕ್ಟ್ ನಂಬರ್ 13, ಫ್ರೆಂಡ್ಸ್, ನಿಮ್ಮ ಜೀವನದ ಬ್ಯಾಡ್ ಡೇ ನಿಮಗೆ ನೆನಪಿದೆಯಾ? ಆದರೆ ಈ ಇಬ್ಬರು ವ್ಯಕ್ತಿಗಳು 6,000 ಇಟ್ಟಿಗೆಗಳನ್ನು ರಾಂಗ್ ಅಡ್ರೆಸ್ನಲ್ಲಿ ಇಳಿಸಿದರಂತೆ. ಫ್ಯಾಕ್ಟ್ ನಂಬರ್ 14, ನಾವು ಹುಟ್ಟಿದಾಗ ನಮ್ಮ ಲಂಗ್ಸ್ನ ಕಲರ್ ಪಿಂಕ್ ಕಲರ್ನಲ್ಲಿ ಇರುತ್ತವೆ. ಆದರೆ ಉಸಿರಾಟ ಸ್ಟಾರ್ಟ್ ಮಾಡಿದಾಗ ಪೊಲ್ಯೂಟೆಡ್ ಏರನ್ನು ಶ್ವಾಸಿಸಿ ಲಂಗ್ಸ್ ಡಾರ್ಕ್ ಕಲರ್ಗೆ ಟರ್ನ್ ಆಗುತ್ತವೆ. ಫ್ಯಾಕ್ಟ್ ನಂಬರ್ 15, ಮೌರಾಬುಲ್ ಎಂಬ ಕಂಪನಿ ಇಂತಹ ಹೆಡ್ಸೆಟ್ಟನ್ನು ಕ್ರಿಯೇಟ್ ಮಾಡಿದೆ. ಇದು ನಮ್ಮ ಬ್ರೈನನ್ನು ರೀಡ್ ಮಾಡಿ ಅದಕ್ಕೆ ತಕ್ಕಂತೆ ಸಾಂಗ್ಸನ್ನು ಪ್ಲೇ ಮಾಡುತ್ತದೆ. ಫ್ಯಾಕ್ಟ್ ನಂಬರ್ 16, ಇಲ್ಲಿ ಕಾಣುತ್ತಿರುವ ಈ ಫೋಟೋವನ್ನು ಮೈಕ್ರೋಸ್ಕೋಪಿಕ್ ಲೆನ್ಸ್ನಿಂದ ತೆಗೆಯಲಾಗಿದೆ. ಇದು ಒಂದು ಇರುವೆ ನೀರನ್ನು ತಳ್ಳುತ್ತಿರುವ ಹಾಗೆ ಕಾಣುತ್ತದೆ. ಇದಕ್ಕೆ ಬಹಳ ಅವಾರ್ಡ್ಸ್ಗಳು ಸಹ ದೊರೆತಿವೆ. ಫ್ಯಾಕ್ಟ್ ನಂಬರ್ 17, ಕೊರಿಯಾದ ಇಬ್ಬರು ಸ್ಟೂಡೆಂಟ್ಸ್ಗಳು ಪೊಟ್ಯಾಟೋ ಚಿಪ್ಸ್ ಕಂಪನಿಗಳ ಪ್ಯಾಕೆಟ್ಗಳಲ್ಲಿ ಚಿಪ್ಸ್ಗಿಂತ ಏರ್ ಹೆಚ್ಚಾಗಿ ಇರುತ್ತಿದೆ ಎಂದು ಪ್ರೂವ್ ಮಾಡಲು ಈ ರೀತಿಯಾಗಿ ಬೋಟನ್ನು ಚಿಪ್ಸ್ ಪ್ಯಾಕೆಟ್ಗಳಿಂದ ತಯಾರಿಸಿ ರಿವರನ್ನು ಕ್ರಾಸ್ ಮಾಡಿದರು. ಫ್ಯಾಕ್ಟ್ ನಂಬರ್ 18, 1930ಕ್ಕಿಂತ ಮುಂಚೆ ತಮ್ಮ ಮಕ್ಕಳನ್ನು ಗ್ರ್ಯಾಂಡ್ ಪೇರೆಂಟ್ಸ್ ಬಳಿಗೆ ಕಳುಹಿಸಲು ಈ ರೀತಿ ಪೋಸ್ಟ್ ಮಾಡುತ್ತಿದ್ದರು. ಫ್ಯಾಕ್ಟ್ ನಂಬರ್ 19, ಆಕಳುಗಳಿಗೆ ಮೇಲಿನ ದವಡೆಗೆ ಹಲ್ಲುಗಳು ಇರುವುದಿಲ್ಲ. ಫ್ಯಾಕ್ಟ್ ನಂಬರ್ 20, ಪೋಲೆಂಡ್ನಲ್ಲಿ 400ಕ್ಕಿಂತ ಹೆಚ್ಚು ಕ್ರಾಕ್ಡ್ ಟ್ರೀಸ್ ಇವೆ. ಇವು ಹೀಗೆ ಏಕೆ ಬೆಳೆಯುತ್ತಿವೆ ಎಂಬುದು ಇಂದಿನ ಸೈನ್ಸ್ಗೂ ಸಹ ಗೊತ್ತಿಲ್ಲ. ಫ್ಯಾಕ್ಟ್ ನಂಬರ್ 21, ಈ ಫೋಟೋನ ನೋಡಿ, ಚೆನ್ನಾಗೇ ಇದೆ ಅಲ್ಲ, ಆದರೆ ಈಗ ನೋಡಿ, ಇದನ್ನೇ ಟಾರ್ಚರ್ ಎಫೆಕ್ಟ್ ಎನ್ನುತ್ತಾರೆ. ಫ್ಯಾಕ್ಟ್ ನಂಬರ್ 22, ವೆನಿಜುಲಾ ಮತ್ತು ಸೌದಿ ಅರೇಬಿಯಾ ದೇಶಗಳಲ್ಲಿ ವಾಟರ್ಗಿಂತ ಪೆಟ್ರೋಲಿಯಮೇ ಚೀಪಾಗಿ ದೊರೆಯುತ್ತದೆ. ಫ್ಯಾಕ್ಟ್ ನಂಬರ್ 23, ಕೊಕೊಕೋಲಾ ತಯಾರಿಸುವ ರೆಸಿಪಿ ಕೇವಲ ಇಬ್ಬರಿಗೆ ಮಾತ್ರ ಗೊತ್ತು. ಇವರನ್ನು ಒಂದೇ ಪ್ಲೇನ್ನಲ್ಲಿ ಟ್ರಾವೆಲ್ ಮಾಡಲು ಬಿಡುವುದಿಲ್ಲ, ಏಕೆಂದರೆ ಇನ್ ಕೇಸ್ ಫ್ಲೈಟ್ಗೆ ಏನಾದರೂ ಆದರೆ ಕೊಕೊಕೋಲಾ ರೆಸಿಪಿ ಕಣ್ಮರೆಯಾಗುತ್ತೆ ಅದಕ್ಕೆ. ಫ್ಯಾಕ್ಟ್ ನಂಬರ್ 24, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಈ ಪೇಂಟಿಂಗನ್ನು 46.5 ಮಿಲಿಯನ್ ಡಾಲರ್ಸನ್ನು ಕೊಟ್ಟು ಖರೀದಿಸಿದರು. ಇಂಡಿಯನ್ ರೂಪಿಯಲ್ಲಿ ನೋಡಿದರೆ 388,834,3,950 ರೂಪಾಯಿ ಇದರ ಬೆಲೆ. ಅಷ್ಟೊಂದು ಏನಿದೆ ಇದರಲ್ಲಿ? ಫ್ಯಾಕ್ಟ್ ನಂಬರ್ 25, ನಾವು ತಿನ್ನುವಾಗ ಪೀನಟ್ ಬಟರ್ನಂಥವು ಬಾಯಿಯ ಮೇಲುಗಡೆ ಹತ್ತುತ್ತವೆ. ನಿಜವಾಗಿ ಇದಕ್ಕೆ ಭಯಪಡುವವರು ಇದ್ದಾರೆ. ಇದನ್ನು ಸೈಂಟಿಫಿಕಲ್ ಆಗಿ ಆರ್ಬಿಟರಿ ಫೋಬಿಯಾ ಎಂದು ಕರೆಯುತ್ತಾರೆ. ಫ್ಯಾಕ್ಟ್ ನಂಬರ್ 26, ATMನಲ್ಲಿ ಹಣ ತೆಗೆದಾಗ ಬರುವ ಲೆಕ್ಕ ಮಾಡುವ ಸೌಂಡ್ ಪ್ರೀ ರೆಕಾರ್ಡೆಡ್ ಆಗಿದೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಈ ಸೌಂಡನ್ನು ಪ್ಲೇ ಮಾಡಲಾಗುತ್ತದೆ.
ಫ್ಯಾಕ್ಟ್ ನಂಬರ್ 27. ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವುದು ಏನು ಗೊತ್ತಾ? ವಾಲ್ಡಮಿರ್ ಕೊಮ್ರೋವ್ ಎಂಬ ಆಸ್ಟ್ರನಾಟ್ 1967 ಸ್ಪೇಸ್ನಿಂದ ಭೂಮಿಗೆ ಬೀಳುವಾಗ ಈ ರೀತಿ ಸುಟ್ಟು ಹೋಗಿದ್ದಾನೆ. ಫ್ಯಾಕ್ಟ್ ನಂಬರ್ 28. ನಾವು ಮಾಂಸಗೋಸ್ಕರ ಜೀವಿಗಳನ್ನು ಸಾಯಿಸುವ ಹಾಗೆಯೇ ಮನುಷ್ಯನು ಒಬ್ಬರನ್ನು ಒಬ್ಬರು ಸಾಯಿಸಿಕೊಂಡರೆ ಮಾನವ ಜಾತಿ ಅಂತರಿಸಿ ಹೋಗಲು 17 ದಿನ ಹಿಡಿಯುತ್ತದೆ. ಫ್ಯಾಕ್ಟ್ ನಂಬರ್ 29. ಯೂಟ್ಯೂಬ್ಗೆ ಲಾಸ್ ಏಂಜಲೀಸ್ನಲ್ಲಿ ಒಂದು ಕ್ರಿಯೇಟರ್ ಸ್ಪೇಸ್ ಇದೆ. ಇಲ್ಲಿ ನಿಮಗೆ 10,000 ಸಬ್ಸ್ಕ್ರೈಬರ್ಸ್ ಇದ್ದರೆ ಸಾಕು, ಈ ಕ್ರಿಯೇಟರ್ ಸ್ಪೇಸನ್ನು ಫ್ರೀಯಾಗಿ ಉಪಯೋಗಿಸಿಕೊಳ್ಳಬಹುದು. ಫ್ಯಾಕ್ಟ್ ನಂಬರ್ 30. ಫ್ರೆಂಡ್ಸ್, ನಿಮಗೆ ಎಕ್ಸಾಮ್ಸನ್ನು ಕಂಡುಹಿಡಿದವರು ಯಾರು ಅಂತ ಗೊತ್ತಾ? ಅದು ಇವನೇ. ಇವನೊಬ್ಬ ಅಮೆರಿಕನ್. ಇವನ ಹೆಸರು ಹೆನ್ರಿ ಫಿಶೆಲ್. ಫ್ಯಾಕ್ಟ್ ನಂಬರ್ 31. ಸ್ನೇಹಿತರೆ, ಯೂಟ್ಯೂಬ್ನಲ್ಲಿ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇರುವ ನಂಬರ್ 1 ಚಾನಲ್ ಮಿಸ್ಟರ್ ಬೀಸ್ಟ್. ಎರಡನೇ ಸ್ಥಾನದಲ್ಲಿ ಟಿ ಸಿರೀಸ್ ಇದೆ. ಫ್ಯಾಕ್ಟ್ ನಂಬರ್ 32. ಇಲ್ಲಿ ನಿಮಗೆ ಕಾಣುತ್ತಿರುವುದು ಸ್ಟ್ಯಾಚ್ಯೂ ಅಲ್ಲ, ಇದು ಬೆಂಗಳೂರಿನ ಒಂದು ಸ್ಕೂಲ್ನಲ್ಲಿ ನಡೆದ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನಲ್ಲಿ ಡ್ರೆಸ್ ಆಗಿದೆ. ಹಾಗೆ ಇದಕ್ಕೆ ಫಸ್ಟ್ ಪ್ರೈಸ್ ಸಹ ದೊರೆಬಂದಿದೆ. ಫ್ಯಾಕ್ಟ್ ನಂಬರ್ 33. ಕ್ರೇಟೆ ಎಂಬ ಐಲ್ಯಾಂಡ್ನಲ್ಲಿ ಒಂದು 3,000 ವರ್ಷದ ಹಳೆಯ ಆಲಿವ್ ಟ್ರೀ ಇದೆ. ಇದು ಇಲ್ಲಿಯವರೆಗೂ ಸಹ ಆಲಿವ್ಗಳನ್ನು ಕೊಡುತ್ತಿದೆ. ಫ್ಯಾಕ್ಟ್ ನಂಬರ್ 34. ಭೂಮಿಯ ಮೇಲಿನ ಜೀವಂತ ಸಿಂಹಗಳಿಗಿಂತ ಅವುಗಳ ಸ್ಟ್ಯಾಚ್ಯೂಗಳೇ ಸಂಖ್ಯೆ ಹೆಚ್ಚಾಗಿದೆ. ಫ್ಯಾಕ್ಟ್ ನಂಬರ್ 35. ಸನ್ ಎಷ್ಟೊಂದು ದೊಡ್ಡದು ಅಂತ ಗೊತ್ತಾ? ನಮ್ಮ ಭೂಮಿಗಳು 13 ಲಕ್ಷದಷ್ಟು ಅದರಲ್ಲಿ ಹಿಡಿಯುವಷ್ಟು ದೊಡ್ಡದಾಗಿದೆ. ಫ್ಯಾಕ್ಟ್ ನಂಬರ್ 36. ಈ ಹೋಟೆಲ್ನ ಹೆಸರು ಅಬ್ರಾಜ್ ಕುಡಾಯ್. ಇದು ಪ್ರಪಂಚದಲ್ಲಿನ ಅತಿದೊಡ್ಡ ಹೋಟೆಲ್ ಆಗಿದೆ. ಇದರಲ್ಲಿ 10,000 ರೂಮ್ಸ್, 70 ರೆಸ್ಟೋರೆಂಟ್ಗಳು, ಹೆಲಿಕಾಪ್ಟರ್ಗಳು ಲ್ಯಾಂಡ್ ಆಗುವುದಕ್ಕೆ 5 ಹೆಲಿಪ್ಯಾಡ್ಗಳು ಇವೆ. ಈ ಹೋಟೆಲ್ ಸೌದಿ ಅರೇಬಿಯಾನಲ್ಲಿದೆ. ಫ್ಯಾಕ್ಟ್ ನಂಬರ್ 37. ಈತನ ಹೆಸರು ಚಾರ್ಲಿಸ್ ಡಾರ್ವಿನ್. ಈತ ಹೊಸ ಹೊಸ ಜೀವಿಗಳನ್ನು ಗುರುತಿಸುತ್ತಿದ್ದನು. ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನೆಂದರೆ, ಇವನು ಗುರುತಿಸಿದ ಪ್ರತಿಯೊಂದು ಜೀವಿಯನ್ನು ಸಹ ತಿಂದುಬಿಟ್ಟಿದ್ದಾನೆ. ಫ್ಯಾಕ್ಟ್ ನಂಬರ್ 38. ಈತನ ಹೆಸರು ಬೆಲ್ಲಿ ಓವೆನ್. ಈತನಿಗಿರುವ ಕ್ಯಾನ್ಸರ್ನಿಂದಾಗಿ ತನ್ನ ಕಣ್ಣನ್ನು ಕಳೆದುಕೊಂಡ, ಆದರೆ ಇದರಿಂದ ಹೊರಬಂದು ಜಾಂಬಿ ಮೂವಿಗಳಲ್ಲಿ ಆ್ಯಕ್ಟ್ ಮಾಡುತ್ತಾ ಕೆರಿಯರ್ ಮಾಡಿಕೊಂಡಿದ್ದಾನೆ. ಫ್ಯಾಕ್ಟ್ ನಂಬರ್ 39. ಚೈನಾದವರು ಒಮ್ಮೆ 1500 ಡೋರ್ನಿಂದ ಒಂದು QR ಕೋಡನ್ನು ತಯಾರಿಸಿದರು. ಇದನ್ನು ಸ್ಕ್ಯಾನ್ ಮಾಡಿ ಹೊಸದಾಗಿ ಲಾಂಚ್ ಆದ ಗೇಮನ್ನು ಡೌನ್ಲೋಡ್ ಮಾಡಿಕೊಳ್ಳಲು. ಫ್ಯಾಕ್ಟ್ ನಂಬರ್ 40. RH ನಲ್ ಬ್ಲಡ್, ಇದು ವರ್ಲ್ಡ್ಸ್ ರೇರೆಸ್ಟ್ ಬ್ಲಡ್ ಗ್ರೂಪ್ ಆಗಿದೆ. ಇದು ಒಂದು ಫ್ಯಾಕ್ಟ್ ನಂಬರ್ 40. RH ನಲ್ ಬ್ಲಡ್, ಇದು ವರ್ಲ್ಡ್ಸ್ ರೇರೆಸ್ಟ್ ಬ್ಲಡ್ ಗ್ರೂಪ್ಗಳಲ್ಲಿ ಒಂದಾಗಿದೆ. ಇದನ್ನು ಗೋಲ್ಡನ್ ಬ್ಲಡ್ ಗ್ರೂಪ್ ಎಂದು ಸಹ ಕರೆಯುತ್ತಾರೆ. ಕಳೆದ 55 ವರ್ಷದಲ್ಲಿ ಕೇವಲ 43 ಜನರಲ್ಲೇ ಈ ಬ್ಲಡ್ ಗ್ರೂಪನ್ನು ಕಂಡುಹಿಡಿಯಲಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ. ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.